ಶಿವಕುಮಾರ್ ವಿರುದ್ಧ ಅಶ್ವತ್ ನಾರಾಯಣ ಕೂಡ ಹರಿಯಾದಿದ್ದಾರೆ ಭ್ರಷ್ಟಾಚಾರದ ಬಗ್ಗೆ ಸಿಬಿಐ ತನಿಖೆ ಮಾಡಿ ನೋಡೋಣ ಅಂತ ಅವರು ಸವಾಲನ್ನ ಕೂಡ ಎಸ್ತಿದ್ದಾರೆ ನಿಮ್ಮ ಮೇಲಿನ ಆಪಾದನೆಯಿಂದ ಮುಕ್ತರಾಗಲು ನೀವೇ ತನಿಖೆಯನ್ನ ಮಾಡಿ ನೀವು ಯಾಕೆ ತನಿಖೆಯನ್ನ ಮಾಡಿಸಬಾರದು ಸಿಬಿಐ ಗೆ ಇದರ ಹೊಣೆಯನ್ನ ನೀಡಿ ಅಂತ ಅಶ್ವತ್ ನಾರಾಯಣ ಅವರು ಸವಾಲನ್ನ ಎಸ್ತಿದ್ದಾರೆ ಇನ್ನ ಹಿಂದಿನ ಬಿಜೆಪಿ ಹಗರಣದ ಬಗ್ಗೆ ತನಿಖೆ ಮಾತಿಗೂ ತಿರುಗೇಟನ್ನ ಕೊಟ್ಟಿರತಕ್ಕಂತ ಅವರು ಬ್ಲ್ಯಾಕ್‌ಮೇಲ್ ಮಾಡ್ತೀಯೇನಪ್ಪ ಡಿಕೆ ಶಿವಕುಮಾರ್ ಅಂತ ಟಾಂಗ್ ಅನ್ನ ಕೊಟ್ಟಿದ್ದಾರೆ ಮೊದಲು ನಿಮ್ಮ ಮೇಲೆ ನೀವೇ ತನಿಖೆ ಮಾಡಿಸ್ಕೊಳ್ಳಿ ಅಂತ ಕೂಡ ಕಿಡಿಕಾರಿದ್ದಾರೆ ಒಂದು ಕಡೆಯಿಂದ ಸವಾಲನ್ನ ಎಸ್ತಿದ್ದಾರೆ ಅಶ್ವತ್ ನಾರಾಯಣ ಅವರು ಡಿಕೆ ಶಿವಕುಮಾರ್ ಮೇಲೆ ನೀವೇ ತನಿಖೆಯನ್ನ ಮಾಡಿಸಿ ಕ್ಲೀನ್ ಚಿಟ್ ಅನ್ನು ಪಡೆದುಕೊಳ್ಳಿ ಯಾಕೆ ನೀವು ನಮ್ಮ ಮೇಲೆ ಆರೋಪವನ್ನ ಮಾಡ್ತಾ ಇದ್ದೀರಾ ಅಂತ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ ಸಚಿವರಾಗಿರತಕ್ಕಂತ ಅಶ್ವತ್ ನಾರಾಯಣ ಇದ್ದಾರೆ ಸರ್ ಡಿಸಿಎಂ ಡಿಕೆ ಶಿವಕುಮಾರ್ ನೇರವಾಗಿ ಹೇಳಿದ್ದಾರೆ ಒಂದು ರೀತಿ ಐಟಿ ಈ ದಾಳಿ ಮಾಡಿದಂತ ಸಂದರ್ಭದಲ್ಲಿ ಬುಲೆಟಿನ್ ಅನ್ನು ಬಿಡುಗಡೆ ಮಾಡಬೇಕಾದ್ರು ಇದು ರೀತಿ ರಾಜಕೀಯ ಪ್ರೇರಿತ ಬಿಜೆಪಿ ನಾಯಕರ ತಾಕತ್ತು ಇದರ ತನಿಖೆ ಮಾಡಿಸಿ ಅಂತ ಸವಾಲು ಹಾಕಿದ್ರು ಸರ್ ಈಗ ಏನೇನು ತನಿಖೆ ಆಗಬೇಕು ಕಾನೂನು ಪ್ರಕಾರವಾಗಿ ಆ ಸಂಬಂಧಪಟ್ಟ ತನಿಖಾ ಇಲಾಖೆಗಳು ಮಾಡ್ತಾರೆ ನೀವು ಸರ್ಕಾರ ಭ್ರಷ್ಟಾಚಾರದವಾಗಿ ವಿರುದ್ಧವಾಗಿ ಏನು 40% ತೋರಿಸಿದ್ದು ಪಿಸಿಎಂ ತೋರಿಸಿದ್ದು ಭ್ರಷ್ಟಾಚಾರದ ವಿರುದ್ಧವಾಗಿ ನೀವು ಪ್ರಚಾರ ಮಾಡ್ರೋ ಇಲ್ವಾ ಸ್ವಾಮಿ ಕೆಪಿಸಿಸಿ ಅಧ್ಯಕ್ಷರೇ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಭ್ರಷ್ಟಾಚಾರ ಭ್ರಷ್ಟಾಚಾರ ಅಂತ ಇಲ್ಲದ ಸಲ್ಲದ ಆಪಾದನೆಗಳನ್ನು ಬಿಜೆಪಿ ಅವರ ಮೇಲೆ ಮಾಡಿದ್ರಿ ಇವತ್ತು ನೀವು ಅಧಿಕಾರಕ್ಕೆ ಬಂದಿದ್ದೀರಾ ಅಧಿಕಾರಕ್ಕೆ ಬಂದ್ರೆ ಒಂದು ಸ್ವಲ್ಪನಾರ ಮಾನ ಮರ್ಯಾದೆ ನಿಮಗಿದ್ದರೆ ಜನ ಕೊಟ್ಟಿರೋ ಆಶೀರ್ವಾದಕ್ಕೆ ಏನಾರ ಒಂದು ಕಿಂಚು ಒಂದು ಒಂದು ಇಡಿ ಒಂದು ಕಿಂಚಷ್ಟು ಉಪ್ಪಿನಷ್ಟಾರ ಗೌರವ ನೀವು ಜನರ ಬಗ್ಗೆ ಇದ್ದರೆ ತಕ್ಷಣ ಸಿಬಿಐ ಅಂತ ಹೇಳಿ ತನಿಖೆಯನ್ನು ಮಾಡಿಸಿ ಯಾರ ಹಣ ಎರಡು ಮನೆಯಲ್ಲೇ 42 ಕೋಟಿ ಇನ್ನೊಂದು ಮನೆಯಲ್ಲಿ 50 ಕೋಟಿ ಜನರಿಗೆ ಲೆಕ್ಕ ಕೊಡಬೇಕು ನಿಮ್ಮ ಕರ್ತವ್ಯ ಇದು ನಿಮ್ಮ ಇಷ್ಟ ಬಂದಂಗೆ ನಡ್ಕೊಳ್ಳೋಕ್ಕಲ್ಲ ಸ್ವಾಮಿ ಇರೋದಿದು ಲೆಕ್ಕ ಕೊಡಬೇಕು ಪಾರದರ್ಶಕವಾಗಿರಬೇಕು ಜನಪರವಾಗಿ ಆಡಳಿತ ಕೊಡಬೇಕು ನೀವು ತನಿಖೆ ಮಾಡಬೇಕು ಹಿಂದೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಮುಖ್ಯಮಂತ್ರಿ ಕಚೇರಿಯಲ್ಲಿ ಏನೇನು ನಡೀತಿತ್ತು ಸಚಿವರಿಂದ ಎಷ್ಟು ಕಮಿಷನ್ ತೆಗೆದಿದ್ರು ಅದನ್ನೆಲ್ಲ ಹೇಳುವಂತಹ ಸನ್ನಿವೇಶ ಈ ಸಂದರ್ಭ ಬಂದಿದೆ ಮುಹೂರ್ತ ಫಿಕ್ಸ್ ಮಾಡಲಾ ಅಂತ ಹೇಳಿದ್ದಾರೆ ಸರ್ ಸ್ವಾಮಿ ನಿಮ್ಮನ್ನ ಯಾರು ತಡೆದಿದ್ದಾರ ಈ ರೀತಿ ನೀವು ಬ್ಲ್ಯಾಕ್ ಮೇಲ್ ಮಾಡ್ತಿದ್ದೀರಲ್ಲ ಜನ ನಿಮ್ಮನ್ನ ಪ್ರಶ್ನೆ ಮಾಡ್ತಾರೆ ನೀನೇನ್ ಬ್ಲ್ಯಾಕ್ ಮೇಲರ ಸರ್ಕಾರ ನಡೆಸೋರ ಅಪ್ಪ ಯಾರ ಕೈಯಲ್ಲಿ ಸರ್ಕಾರ ಕೊಟ್ಬಿಟ್ಟಿದೀವಪ್ಪ ಈ ಸರ್ಕಾರ ಬ್ಲ್ಯಾಕ್ ಮೇಲರ್ ಸರ್ಕಾರನಾ ಬ್ಲ್ಯಾಕ್ ಮೇಲರ್ ಸರ್ಕಾರ ಆಗ್ಬೇಡಿ ಈಗಾಗಲೇ ಸಾಕಷ್ಟು ತನಿಖೆಗಳನ್ನ ಹಾಕೊಂಡಿದ್ದೀರಾ ನಮ್ಮ ಮೇಲೆಲ್ಲ ನಿಮ್ಮ ಮೇಲೆ ಮಾಡ್ಕೊಡ್ರಪ್ಪ 13ರಿಂದ 18 ಘನ ಕಾರ್ಯಗಳು ಯಾರ ಅರ್ಜಿನೇ ಆಗದಂತ ಶಿಕ್ಷಕನ ನೇಮಕ ಪಬ್ಲಿಕ್ ಪ್ರಾಸಿಕ್ಯೂಟರ್ ನೇಮಕಗಳು ಅರ್ಕಾವತಿ ಬಡಾವಣೆ ವಿಚಾರದಲ್ಲಿ ಈ ರೀತಿ ಹಲವಾರು ಯೂಬ್ಲೋ ವಾಚ್ ಈ ರೀತಿ ಎಲ್ಲವೂ ಇದಾವೆ ಶಿವಕುಮಾರ್ ಅವರದಂತ ಪಟ್ಟಿ ಎಂಡ್ಲೆಸ್ ಪಟ್ಟಿ ಈ ರೀತಿ ನಿಮ್ಮ ಪಕ್ಷದಲ್ಲಿರುವಂತಹ ಗಣ್ಯಮಾನ್ಯರ ನಿಮ್ಮ ಮನೆ ಇತ್ತಲನ್ನು ನೋಡ್ಕೊಳ್ಳಿ ಸ್ವಾಮಿ ನಮ್ಮೆಲ್ಲನೂ ತನಿಖೆ ಮಾಡ್ತಿದ್ದೀರ ಓಕೆ ನಿಮ್ಮೆಲ್ಲ ಒಂದು ಸ್ವಲ್ಪ ಮಾಡ್ಕೊಳ್ಳಿ ಈಗಲೂ ಕೇಳ್ಕೊತಾ ಇದೀವಿ ನಿಮ್ಮ ಈ ಅವಧಿಯಲ್ಲಿ ನೀವು ಮಾಡ್ತಿರೋ ಘನ ಕಾರ್ಯ ಭ್ರಷ್ಟಾಚಾರ ಅಂತೂ ಮಾಡ್ತಾ ಇದ್ದೀರಪ್ಪ ಲೂಟಿ ಅಂತೂ ಮಾಡ್ತಾ ಇದ್ದೀರ ಆಡಳಿತ ಕೊಡ್ರಪ್ಪ ಅಂದ್ರೆ ಆಡಳಿತನೂ ಕೊಡಲ್ಲ ಬಿಜೆಪಿ ಜೆಡಿಎಸ್ ಮೈತ್ರಿ ವಿಚಾರದಲ್ಲಿ ಸಿಎಂ ಇಬ್ರಾಹಿಂ ಅವರು ಪಕ್ಷ ಒಂದು ಒರಿಜಿನಲ್ ಪಕ್ಷ ಒಂದು ಹೇಳಿಕೆಯನ್ನು ಕೊಡೋದ್ರ ಮುಖಾಂತರ ಮುಜುಗರ ತರ ಒಂದು ಕೆಲಸ ಮಾಡಿದ್ರೆ ಎಷ್ಟು ಮಿನಿಟ್ ಸರಿ ಸರ್ ಅವರ ಒಳ್ಳೆ ಜಗಳ ಅವರು ಒಳ್ಳೆ ವಿಚಾರ ನಾನೇನು ಹೆಚ್ಚು ಹೇಳಕ್ಕಿಲ್ಲ ಆದ್ರೆ ಸಿಎಂ ಇಬ್ರಾಹಿಂ ನೆಲೆ ಇಲ್ದೇದವರು ಅವ್ರೇನ್ ಜನಾಭಿಪ್ರಾಯ ಇಲ್ದೇದವರು ಅವ್ರೇನ್ ಮಾಸ್ ಲೀಡರ್ ಅಲ್ಲ ಇನ್ನೊಂದಲ್ಲ ಅವರು ಜೋಕರ್ ಕಾರ್ಡ್ ಇದ್ದಾಗೆ ಹಾಗಾಗಿ ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೋಬೇಕಿಲ್ಲ ಇವ್ರು ಏನ್ ಮಾಡ್ಕೊಂಡ್ರು ಪೇಪರ್ ಟೈಗರ್ ಆಗಿರ್ತದೆ ಹಾಗಾಗಿ ಇದೇನು ಲೆಕ್ಕಕ್ಕೂ ಇಲ್ಲ ಪುಕ್ಕಕ್ಕೂ ಇಲ್ಲ ನಡೀತಾ ಇರೋದು ಇದಿಷ್ಟು ಅಶ್ವತ್ ನಾರಾಯಣ ಅವರ ಮಾತು ಕ್ಯಾಮರಾ ಪರ್ಸನ್ ಶೋಭಾ ಜೊತೆಗೆ ಕೃಷ್ಣಜೀವಿ ನ್ಯೂಸ್ 18 ಕನ್ನಡ ಬೆಂಗಳೂರು ಒಂದು ಕಡೆ ಸರ್ಕಾರದ ಮೇಲೆ ಸಾಲು ಸಾಲು ಆರೋಪ ಬರ್ತಾ ಇದ್ರೆ ಬಿಜೆಪಿಗೆ ತನ್ನದೇ ಆಗಿರ್ತಕ್ಕಂತ ಚಿಂತೆ ಕಾಡ್ತಾ ಇದೆ ಬಿಜೆಪಿಯಲ್ಲಿ ಒಗ್ಗಟ್ಟು ಎಲ್ಲಿದೆ ಬಿಜೆಪಿ ಒಗ್ಗಟ್ಟಿನ ಹೋರಾಟ ಮಾತಿಗಷ್ಟೇ ಸೀಮಿತನಾ ಅಂತ ಪ್ರಶ್ನೆಗಳು ಮೂಡ್ತಾ ಇದ್ದಾವೆ ಸರ್ಕಾರ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ದೊಡ್ಡ ದೊಡ್ಡ ಮಾತುಗಳನ್ನು ಆಡ್ತಾ ಇದೆ ಆದರೆ ಹೋರಾಟದ ವಿಚಾರಕ್ಕೆ ಬಂದಾಗ ಮಾತ್ರ ಬಿಜೆಪಿ ನಾಯಕರು ನಾನೊಂದು ತೀರಾ ನೀನೊಂದು ತೀರಾ ಅಂತ ದೂರ ದೂರ ಆಗ್ತಾ ಇದ್ದಾರಾ ಅಂತ ಪ್ರಶ್ನೆಗಳು ಸಹಜವಾಗಿ ಮೂಡ್ತಾ ಇದ್ದಾವೆ ಕಾರ್ಯಕರ್ತರಲ್ಲೂ ಪ್ರಶ್ನೆಗಳು ಮೂಡ್ತಾ ಇದ್ದಾವೆ ಜೊತೆಗೆ ಸರ್ಕಾರದ ವಿರುದ್ಧ ಯಾಕೆ ಒಗ್ಗಟ್ಟಿನ ಹೋರಾಟ ಮಾಡ್ತಿಲ್ಲ ಅಂತ ಸಹಜವಾಗಿ ಕುತೂಹಲ ಕೂಡ ಕೇಳ್ತಾ ಇದೆ ಇನ್ನು ಸರ್ಕಾರದ ವಿರುದ್ಧ ಕಮಿಷನ್ ಹೋರಾಟಕ್ಕೆ ಯಾಕೆ ಬಿಎಸ್ವೈ ಅವರು ಬರಲಿಲ್ಲ ಬಿಎಸ್ ಯಡಿಯೂರಪ್ಪನವರು ಬಂದಿಲ್ಲ ಹೋರಾಟಕ್ಕೆ ಬೆಂಗಳೂರಿನ ಒಕ್ಕಲಿಗ ನಾಯಕರೂ ಒಳಗೆ ಮುನಿಸಿಕೊಂಡಿದ್ದಾರ ಅವರೊಳಗನೇ ಮುನಿಸು ಕಾಡ್ತಾ ಇದೆಯಾ ಅಶೋಕ್ ಇರಬಹುದು ಅಶ್ವತ್ ನಾರಾಯಣ ಜೊತೆಯಲ್ಲಿ ಯಾಕೆ ಪ್ರೊಟೆಸ್ಟ್ ಮಾಡಲಿಲ್ಲ ಅಂತ ಸಹಜವಾದಂಥ ಪ್ರಶ್ನೆಗಳು ಮೂಡ್ತಾ ಇದ್ದಾವೆ ಇನ್ನು ಫ್ರೀಡಂ ಪಾರ್ಕಿಗೆ ಅಶೋಕ್ ಹಂಗೆ ಬಂದು ಹಿಂಗೆ ಹೋದರು ಅಶೋಕ್ ಹೋದ್ಮೇಲೆ ಹೋರಾಟಕ್ಕೆ ಬಂದಂಥ ಅಶ್ವತ್ ನಾರಾಯಣ್ ಒಂದು ಕಡೆ ಅಶೋಕ್ ಹೋಗ್ತಾರೆ ಅವರು ಆದ ಮೇಲೆ
ಅಲ್ಲಿಗೆ ಅಶ್ವಥ್ ನಾರಾಯಣ್ ಬರ್ತಾರೆ. ಇವರ ಇಬ್ಬರ ನಡುವೆ ನಡೀತಾ ಇದೆಯಾ ರಾಜ್ಯಾಧ್ಯಕ್ಷ ಪಟ್ಟದ ಪೈಪೋಟಿ? ಸಹಜವಾಗಿ ಪ್ರಶ್ನೆಗಳು ಮೂಡ್ತಿದ್ದಾವೆ. ಜೊತೆಗೆ ಅಶೋಕ್ರಿಂದ ಅಶ್ವಥ್ ನಾರಾಯಣ್ ಅಂತ ಕಾಯ್ದುಕೊಳ್ತಾ ಇದ್ದಾರಾ? ಅಶ್ವಥ್ ನಾರಾಯಣರ ಸಹವಾಸನೇ ಬೇಡ ಅಂತಿದ್ದಾರಾ ಅಶೋಕ್? ಇಬ್ಬರೂ ನಾಯಕರ ನಡೆ ಯಾಕೆ ಹೀಗೆ ಸೈಲೆಂಟ್ ವಾರ್ ನಡೀತಾ ಇದೆ? ಇವರಿಬ್ಬರ ಮಧ್ಯದಲ್ಲಿ ಏನಾಗ್ತಾ ಇದೆ? ಸದ್ಯಕ್ಕಂತೂ ಕುತೂಹಲ ಮನೆ ಮಾಡಿದೆ, ಜೊತೆಗೆ ಆಕ್ರೋಶ ಕೂಡ ಕಾರ್ಯಕರ್ತರಲ್ಲಿ ವ್ಯಕ್ತವಾಗ್ತಾ ಇದೆ. ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ರಿಪೋರ್ಟರ್ ನೇರ ಸಂಪರ್ಕದಲ್ಲಿದ್ದಾರೆ ಕೃಷ್ಣ, ಅವರನ್ನೇ ಪ್ರಶ್ನೆಯನ್ನ ಕೇಳ್ತಾ ಹೋಗೋಣ. ಕೃಷ್ಣ, ಏನಿದು ನಾನೊಂದು ತೀರಾ ನೀನೊಂದು ತೀರದ ವಿವಾದ? ಹೀಗೆ ಆದ್ರೆ ಇದು ಒಂದ್ ರೀತಿಯಿಂದ ಕಾಂಗ್ರೆಸ್ಗೆ ಕೇಕ್ ವಾಕ್ ಕೊಡ್ತಾ ಇದೆಯಾ ಬಿಜೆಪಿ ಅಂತ? ಖಂಡಿತವಾಗ್ಲೂ ರಾಘವೇಂದ್ರ, ಯಾಕಂದ್ರೆ ಈಗಾಗಲೇ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಬಿಜೆಪಿ ಕಮಿಷನ್ ಅಸ್ತ್ರವನ್ನ ಪ್ರಯೋಗವನ್ನ ಮಾಡೋದ್ರ ಮುಖಾಂತರವಾಗಿ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಆದ್ರೆ ಪ್ರತಿಭಟನೆ ಮತ್ತೆ ಹೋರಾಟದಲ್ಲಿ ಬಿಜೆಪಿಲಿ ಒಗ್ಗಟ್ಟು ಕಾಣ್ತಾ ಇಲ್ಲ ಅಂದ್ರ ಬಗ್ಗೆ ರಾಜ್ಯ ಬಿಜೆಪಿ ವಿರೋಧದಲ್ಲೇ ಚರ್ಚೆ ಆಗ್ತಿರುವಂತದ್ದು. ಯಾಕಂದ್ರೆ ಇವತ್ತು ಒಂದ್ ಕಡೆಗೆ ಮಾಜಿ ಮುಖ್ಯಮಂತ್ರಿಗಳಿರುವಂತಹ ಬಿ ಎಸ್ ಯಡಿಯೂರಪ್ಪನವರು ಕೂಡ ಪ್ರತಿಭಟನೆಗೆ ಆಗಮಿಸಬೇಕಾಗಿತ್ತು. ಆದ್ರೆ ಇಲ್ಲೊಂದು ಕಡೆ ಯಡಿಯೂರಪ್ಪನವ್ರನ್ನು ಕೂಡ ಆಹ್ವಾನವನ್ನ ಮಾಡಲಾಗಿತ್ತು. ಆದ್ರೆ ಅಂತಿಮವಾಗಿ ಯಡಿಯೂರಪ್ಪನವರು ಕೂಡ ಬರುವಂತಹ ನಿರ್ಧಾರವನ್ನು ಕೂಡ ಪ್ರಕಟವನ್ನ ಮಾಡಿಲ್ಲ. ಈಗಾಗಲೇ ಹೈಕಮಾಂಡ್ ನಾಯಕರ ನಡೆಗೆ ಇಲ್ಲೊಂದ್ ಕಡೆ ಯಡಿಯೂರಪ್ಪನವರು ಕೂಡ ಬೇಸರಗೊಂಡಿದ್ದಾರೆ. ಅದ್ರ ಜೊತೆಗೆ ಬಿಜೆಪಿಯ ಒಕ್ಕಲಿಗ ನಾಯಕರಿಂದ ಪ್ರತಿಭಟನೆ ಮಾಡುವಂತಹ ನಿಟ್ಟಿನಲ್ಲಿ ಕೂಡ ಬಿಜೆಪಿ ನಾಯಕರು ಪ್ಲಾನ್ ಅನ್ನು ರೂಪಿಸಿದ್ರು. ಅದೇ ರೀತಿಯಾಗಿ ಒಕ್ಕಲಿಗ ನಾಯಕರೆಲ್ಲರೂ ಕೂಡ ಪ್ರತಿಭಟನೆಗೆ ಭಾಗವಹಿಸಿದ್ರು. ಆದ್ರೆ ಇಲ್ಲೊಂದ್ ಕಡೆ ಅಶೋಕ್ ಆಗಿರ್ಬೋದು, ಅಶ್ವಥ್ ನಾರಾಯಣ ಆಗಿರ್ಬೋದು, ಎಲ್ಲರೂ ಕೂಡ ಇಬ್ರು ಕೂಡ ಒಟ್ಟಾಗಿ ಕಾಣಿಸಿಕೊಳ್ಳುವಂತಹ ಒಂದು ಸಂದರ್ಭ ಬಂದಿಲ್ಲ ಅಂತ ಹೇಳಬಹುದು. ಈಗಾಗಲೇ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದ ಪ್ರಬಲ ಆಕಾಂಕ್ಷಿಯಾಗಿ ಅಶ್ವಥ್ ನಾರಾಯಣ ಅವರು ಕೂಡ ಇದ್ದಾರೆ, ಅಶೋಕ್ ಅವರು ಕೂಡ ಇದ್ದಾರೆ. ಈಗಾಗಲೇ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಪ್ರಬಲವಾಗಿ ಹೆಸರು ಕೇಳಿಬರ್ತಿರುವಂತದ್ದು ಅಶ್ವಥ್ ನಾರಾಯಣ ಅವರ ಹೆಸರು. ಮತ್ತೆ ಪಕ್ಷದ ಕಾರ್ಯಚಟುವಟಿಕೆಗಳಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಅಶ್ವಥ್ ನಾರಾಯಣ ಕೂಡ ತೊಡಗಿಸಿಕೊಳ್ಳುತ್ತಾ ಇದ್ದಾರೆ. ಹೀಗಾಗಿ ಬರುವಂತಹ ದಿನಗಳಲ್ಲಿ ನಮಗೆ ಇಲ್ಲಿ ಅವಕಾಶ ಕೈ ತಪ್ಪುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ಸತತ ಎಲ್ಲಾ ಚಟುವಟಿಕೆಗಳನ್ನ ಅಶ್ವಥ್ ನಾರಾಯಣ ಅವರನ್ನ ಗಮನಿಸಿರುವಂತಹ ಆ ಅಶೋಕ್ ಅವರು ಇವತ್ತಿನ ಅಶ್ವಥ್ ನಾರಾಯಣ ಜೊತೆಗೆ ಎಲ್ಲೂ ಕೂಡ ಅಶೋಕ್ ಅವರು ಗುರುತಿಸಿಕೊಳ್ತಾ ಇಲ್ಲ, ಗುರುತಿಸಿಕೊಂಡಿಲ್ಲ. ಇವತ್ತಿನ ಪ್ರತಿಭಟನೆ ಸಂದರ್ಭದಲ್ಲೂ ಕೂಡ ಮೊದಲು ಆರ್ ಅಶೋಕ್ ಅವರು ಬಂದು ಪ್ರತಿಭಟನೆಯಲ್ಲಿ ಬಂದು ಒಂದು ಮಾಧ್ಯಮಗಳು ಹೇಳಿಕೆ ಕೊಟ್ಟು ಅದಾದ ಬಳಿಕವಾಗಿ ಬಿಎಸ್ಸಿ ಸಭೆ ಇದೆ ಅನ್ನೋ ಕಾರಣಕ್ಕೋಸ್ಕರ ಅಲ್ಲಿಂದ ಸಭೆಯಿಂದ ಪ್ರತಿಭಟನೆಯಿಂದ ನಿರ್ಗಮಿಸಿದ್ರು. ಅದಾದ ಬಳಿಕವಾಗಿ ಅಶ್ವಥ್ ನಾರಾಯಣ ಕೂಡ ಪ್ರತಿಭಟನೆಗೆ ಬಂದರು, ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರ ಮುಖಾಂತರವಾಗಿ ಕೊನೆವರೆಗೂ ಕೂಡ ಅಶ್ವಥ್ ನಾರಾಯಣ ಕೂಡ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು. ಆದ್ರೆ ಅಶ್ವಥ್ ನಾರಾಯಣ ಇದ್ದಂತ ಸಂದರ್ಭದಲ್ಲಿ ಆರ್ ಅಶೋಕ್ ಅವರು ಕೂಡ ಬಂದಿರಲಿಲ್ಲ. ಹೀಗಾಗಿ ಇವರ ನಡೆ ಇಲ್ಲೊಂದ್ ಕಡೆ ಅಸಮಾಧಾನ ಏನಾದ್ರೂ ಇದೆಯಾ ಇವರಿಬ್ಬರ ನಡುವೆ ಅನ್ನೋ ಪ್ರಶ್ನೆ ಕೂಡ ಈಗಾಗಲೇ ಕಾಡ್ತಾ ಇರುವಂತದ್ದು. ಅಶ್ವಥ್ ನಾರಾಯಣ ಅವರು ಕೂಡ ಈಗಾಗಲೇ ರಾಜ್ಯಾಧ್ಯಕ್ಷ ಸ್ಥಾನ ಪ್ರಬಲ ಆಕಾಂಕ್ಷಿಯಾಗಿರುವಂತಹ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರು ಇಲ್ಲೊಂದ್ ಕಡೆ ಅವರಿಗೆ ಸಂಪೂರ್ಣವಾದಂತಹ ಒಂದು ಅವಕಾಶವನ್ನು ಮಾಡಿಕೊಡುವಂತಹ ನಿಟ್ಟಿನಲ್ಲಿ ಸಂಪೂರ್ಣವಾದ ರಾಜ್ಯ ಪ್ರವಾಸಕ್ಕೂ ಕೂಡ ಇಲ್ಲೊಂದ್ ಕಡೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಆ ಕಾರಣಕ್ಕೋಸ್ಕರವಾಗಿ ಮತ್ತೆ ಆರ್ ಅಶೋಕ್ ಅವರು ಕೂಡ ಏನು ರಾಜ್ಯಾಧ್ಯಕ್ಷ ಸ್ಥಾನದ ಪ್ರಬಲ ಆಕಾಂಕ್ಷಿಯಾಗಿದ್ರು. ಅಶ್ವಥ್ ನಾರಾಯಣರಿಂದಾಗಿ ಇಲ್ಲೊಂದ್ ಕಡೆ ನನಗೆ ಅವಕಾಶ ಕೈ ತಪ್ಪುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ಅಶ್ವಥ್ ನಾರಾಯಣ ಅಂತರ ಕಾಯ್ದುಕೊಳ್ಳುವಂತಹ ಕೆಲಸವನ್ನು ಅಶೋಕ್ ಅವರು ಮಾಡ್ತಿರುವಂತದ್ದು. ಹೀಗಾಗಿ ಬಿಜೆಪಿಯಲ್ಲಿ ಒಂದ್ ರೀತಿ ಒಗ್ಗಟ್ಟಿನ ಕೊರತೆ ಎದ್ದು ಕಾಣುತ್ತಿರುವಂತದ್ದು. ಒಂದ್ ಕಡೆ ರಾಜ್ಯಾಧ್ಯಕ್ಷ ಮತ್ತೆ ವಿಪಕ್ಷ ನಾಯಕನ ಆಯ್ಕೆ ವಿಳಂಬದ ಸಂದರ್ಭದಲ್ಲಿ ಒಂದ್ ರೀತಿ ಒಗ್ಗಟ್ಟಿನ ಕೊರತೆ ಎದ್ದು ಕಾಣುತ್ತಿರುವಂತದ್ದು ಬಿಜೆಪಿಯಲ್ಲಿ. ರಾಘವೇಂದ್ರ, ಧನ್ಯವಾದಗಳು ಕೃಷ್ಣ. ಭ್ರಷ್ಟಾಚಾರ ಮೊದಲು ಇತ್ತು, ಈಗಲೂ ಇದೆ. ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಕೆಂಪಣ್ಣ ಹೇಳಿಕೆ.